ಯಾವಾಗ ತನ್ನ ನೀತಿ ಜನರನ್ನ ಆಕರ್ಷಣೆ ಮಾಡೋದಿಲ್ಲ ಅಂತ ಗೊತ್ತಾಗುತ್ತೆ ಒಂದು ಪಕ್ಷದ ಪಾಲಿಸಿ ಜನಾಕರ್ಷಣೆ ಮಾಡೋದಲ್ಲಿ ವಿಫಲ ಆಗುತ್ತೆ ಒಂದು ಪಕ್ಷದ ನೇತೃತ್ವ ಜನರನ್ನ ವಿಶ್ವಾಸ ಗಳಿಸೋದಲ್ಲಿ ವಿಫಲ ಆಗುತ್ತೆ ಹಾಗ ಆವಾಗ ಅಮಿಷಗಳನ್ನು ತೋರಿಸ್ಲಿಕ್ಕೆ ಹೊರಡುತ್ತಾರೆ ನಾನು ಅವರಿಗೆ ಕೇಳೋ ಪ್ರಶ್ನೆ ಇಷ್ಟೇ ಈಗ ದೇಶದಲ್ಲಿ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಛತ್ತೀಸ್‌ಗಢದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಜಾರ್ಖಂಡ್ನಲ್ಲಿ ಕಾಂಗ್ರೆಸ್ ಬೆಂಬಲದ ಸರ್ಕಾರ ಇದೆ ಹಿಮಾಚಲ ಪ್ರದೇಶದಲ್ಲಿ ಇತ್ತೀಚೆಗಷ್ಟೇ ಅವರು ಗೆದ್ದು ಬಂದಿದ್ದಾರೆ ಹಿಮಾಚಲ ಪ್ರದೇಶದಲ್ಲಿ ಗೃಹಲಕ್ಷ್ಮಿ ಯೋಜನೆ ಇಲ್ಲ ರಾಜಸ್ಥಾನದಲ್ಲಿ ಗೃಹಲಕ್ಷ್ಮಿ ಯೋಜನೆ ಇಲ್ಲ ಮೊದಲು ನೀವು ಅಧಿಕಾರದಲ್ಲಿ ಇರೋ ರಾಜ್ಯದಲ್ಲಿ ಕೊಟ್ಟು ತೋರಿಸ್ರಿ ಅಲ್ಲಿ ಕೊಡಕಾಗದೇ ಇದ್ದರೆ ಇಲ್ಲೇ ಏನು ಕೊಡ್ತೀರಿ ನೀವು ಅಲ್ಲಿ ನಿಮಗೆ ನಿಜವಾಗಲೂ ನಿಯತ್ತು ಇದ್ದರೆ ನಿಮಗೆ ನಿಜವಾಗಲೂ ಜನರಿಗೆ ಕೊಡಬೇಕು ಅಂತಿದ್ರೆ ನೀವು ಅಧಿಕಾರದಲ್ಲಿ ಇರೋ ರಾಜ್ಯದಲ್ಲಿ ಕೊಡಿ ಹಿಮಾಚಲದಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣ 3 ರೂಪಾಯಿ ಡೀಸೆಲ್ ಪೆಟ್ರೋಲ್ ಬೆಲೆನ ಹೆಚ್ಚು ಮಾಡಿದ್ರಿ ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಾರೆ ಅಧಿಕಾರಕ್ಕೆ ಬಂದ ತಕ್ಷಣನೇ ಹಿಮಾಚಲ ಪ್ರದೇಶದಲ್ಲಿ ಡೀಸೆಲ್ ಪೆಟ್ರೋಲ್ ಬೆಲೆನ ಜಾಸ್ತಿ ಮಾಡ್ತಾರೆ ಅಂದ್ರೆ ಇವರು ಸುಳ್ಳು ಹೇಳಾದರೂ ಸರಿನೇ ಮೋಸ ಮಾಡಿಯಾದರೂ ಸರಿನೇ ಏನಾದರೂ ಮಾಡಿ ಅಧಿಕಾರ ಹಿಡಿಬೇಕು ಅನ್ನುವಂತ ಒಂದು ವ್ಯಾಮೋಹಕ್ಕೆ ಒಳಗಾಗಿದ್ದಾರೆ ಅವರಿಗೆ ಅವರ ನೇತೃತ್ವದ ಬಗ್ಗೆ ವಿಶ್ವಾಸ ಇಲ್ಲ ಅವರ ನೀತಿಯ ಬಗ್ಗೆ ವಿಶ್ವಾಸ ಇಲ್ಲ ವಿಶ್ವಾಸ ಇಲ್ಲದೇ ಇರೋದ್ರಿಂದಾಗಿ ಒಂದಕ್ಕೆ ಒಂದು ದಿನ ದಿನ ಆಕರ್ಷಣೆ ಮಾಡೋದಕ್ಕೆ ಬೇರೆ ಬೇರೆ ರೀತಿಯ ಯೋಜನೆಯನ್ನು ಅವರು ಮುಂದಿಡೋ ಕೆಲಸ ಮಾಡುತ್ತಿದ್ದಾರೆ ನಾನು ಅವರಿಗೆ ಕೇಳಕ್ಕೆ ಬಯಸೋದು ಇಷ್ಟೇನೆ ನೀವು ಅಧಿಕಾರದಲ್ಲಿರುವ ಯಾವ ರಾಜ್ಯದಲ್ಲಿ ಈ ಯೋಜನೆಯನ್ನು ಜಾರಿಗೆ ತಂದಿದ್ದೀರಿ ಈಗ ನಾವು ಕಿಸಾನ್ ಸಮ್ಮಾನ ಯೋಜನೆ ದೇಶದ ಉದ್ದಗಲಕ್ಕೆ ಕೊಟ್ಟಿದ್ದೀವಿ ಜನಧನ್ ದೇಶದ ಉದ್ದಗಲಕ್ಕೆ ಕೊಟ್ಟಿದ್ದೀವಿ ಸ್ವಚ್ಛ ಭಾರತ ದೇಶದ ಉದ್ದಗಲಕ್ಕೆ ಕೊಟ್ಟಿದ್ದೀವಿ ಪ್ರಧಾನಮಂತ್ರಿ ಆವಾಸ್ ಯೋಜನಾ ದೇಶದ ಉದ್ದಗಲಕ್ಕೆ ಕೊಟ್ಟಿದ್ದೀವಿ ಮುದ್ರಾ ಯೋಜನಾ ದೇಶದ ಉದ್ದಗಲಕ್ಕೆ ಕೊಟ್ಟಿದ್ದೀವಿ ಗರೀಬಿ ಕಲ್ಯಾಣ ಅನ್ನ ಯೋಜನೆ ಇಡೀ ದೇಶಕ್ಕೆ ಕೊಟ್ಟಿದ್ದೇವೆ ನೀವೇನು ಕೊಟ್ಟಿದ್ದೀರಿ ನಿಮ್ಮ ಅಧಿಕಾರದಲ್ಲಿರೋ ರಾಜ್ಯದಲ್ಲಿ ಪಟ್ಟು ಫಸ್ಟ್ ಕೊಟ್ಟು ತೋರಿಸ್ರಿ ಕೊಟ್ಟು ತೋರಿಸಿ ಆಮೇಲೆ ಇಲ್ಲ ಆಸೆ ತೋರಿಸ್ರಂತೆ ನೀವು ಅಲ್ಲಿ ಇದ್ದ ಕಡೆನೇ ಕೊಟ್ಟಿಲ್ಲ ಇಲ್ಲೇನು ತೋರಿಸ್ತೀರಿ ನೀವು